ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಹನಾ ಇನ್ ದ ಕಿಚನ್ ನಾನಿವತ್ತು ನನ್ನ ವೀಡಿಯೋದಲ್ಲಿ ಕಾಫಿ ಇಲ್ಲ ಟೀ ಟೈಮಿಗೆ ಬೆಸ್ಟ್ ಸ್ನ್ಯಾಕ್ಸ್ ರೆಸಿಪಿನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಅದೇ ಖಾರ ಕಡ್ಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಲ್ಲೇ ವೀಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಮತ್ತೆ ಸಪೋರ್ಟ್ ಮಾಡಿ ಮತ್ತು ಇನ್ನಷ್ಟು ಈಸಿ ಮತ್ತು ಸಿಂಪಲ್ ರೆಸಿಪೀಸ್ ನಾನು ಆಲ್ರೆಡಿ ಚಾನಲಲ್ಲಿದೆ ಬೇಕಾದರೆ ನೀವು ಹೋಗಿ ಚೆಕ್ ಮಾಡ್ಬೋದು ಮತ್ತು ನಾನಿವತ್ತು ಹೇಳ್ಕೊಟ್ಟಿರೋ ರೆಸಿಪಿ ಒಂದು ಹತ್ತು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಮಕ್ಕಳಿಗೆ ಅಂತೂ ತುಂಬಾ ಇಷ್ಟ ಆಗುವಂಥ ರೆಸಿಪಿ ಹತ್ತು ನಿಮಿಷ ಇದ್ದರೆ ನೀವು ಈಸಿಯಾಗಿ ರೆಸಿಪಿನ ಮಾಡ್ಕೊಂಬಿಡ್ಬೋದು ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಫಸ್ಟಿಗೆ ನಾನಿಲ್ಲಿ ಒಂದು ದೊಡ್ಡ ಕಪ್ಪಲ್ಲಿ ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಮತ್ತು ರುಚಿಗೆ ಉಪ್ಪು ಕಾಳು ಒಂದು ಚಿಟಕಿ ಆಗೋಷ್ಟು ಸೋಡಾ ಅಡುಗೆ ಸೋಡಾ ಮತ್ತು ಮೆಣಸಿನಕಾಳು ಒಂದು ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಅಚ್ಚಕಾರದ ಪುಡಿ ಮತ್ತು ಅರಿಶಿನ ಇಷ್ಟನ್ನ ತೊಗೊಂಡಿದ್ದೀನಿ ಈಗ ನಾನು ಫಸ್ಟ್ ಒಂದು ಬೌಲಿಗೆ ಕಡಲೆ ಹಿಟ್ಟನ್ನ ಸೇರಿಸ್ತಾ ಇದ್ದೀನಿ ಒಂದು ಬಟ್ಲು ಕಡಲೆ ಹಿಟ್ಟಿಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಅಕ್ಕಿ ಹಿಟ್ಟನ್ನ ಸೇರಿಸ್ಕೊಳ್ಳಿ ನೆಕ್ಸ್ಟ್ ನಾನಿಲ್ಲಿ ಓಂಕಾಳು ಇದ್ದೀನಿ ಅಜ್ವೈನ್ ಅಂತಲೂ ಕೂಡ ಕರಿತಾರೆ ಇದನ್ನು ನೀಟಾಗಿ ಒಂದು ಸಲ ಕೈಯಲ್ಲಿ ಈ ಥರ ಉಜ್ಜಿ ಸೇರಿಸ್ಕೊಳ್ಳಿ ಅದ್ರ ಫ್ಲೇವರ್ ಚೆನ್ನಾಗಿ ಬಿಡುತ್ತೆ ನೆಕ್ಸ್ಟ್ ಇದಕ್ಕೆ ಒಂದು ಚಿಟಕಿ ಆಗುವಷ್ಟು ಸೊ ಅಡುಗೆ ಸೋಡಾನ ಯೂಸ್ ಮಾಡ್ತಾಯಿದ್ದೀನಿ ನೆಕ್ಸ್ಟ್ ಉಪ್ಪು ರುಚಿ ನೋಡಿ ಉಪ್ಪು ಹಾಕೊಳ್ಳಿ ನಾನೊಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕಿದ್ದೆ ನೀವು ರುಚಿ ನೋಡಿ ಮತ್ತು ಆ್ಯಡ್ ಮಾಡ್ಕೋಬೋದು ಮತ್ತು ಅರಿಶಿಣದ ಪುಡಿ ಒಂದು ಚಿಟಿಕೆ ಆಗೋಷ್ಟು ಮತ್ತು ಅಚ್ ಖಾರದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಕೊಳ್ಳಿ ಸಾಕು ಜಾಸ್ತಿ ಬೇಡ ಮೈಲ್ಡಾಗಿರ್ಬೇಕು ಖಾರ ಜಾಸ್ತಿ ಖಾರ ಇರಬಾರ್ದು ಮತ್ತು ಈಗ ಮೆಣಸನ್ನು ತೊಗೊಂಡಿದ್ದೀನಿ ನೋಡಿ ಒಂದು ಹತ್ತು ಕಾಳು ಅಂದ್ಕೊಳ್ಳಿ ಹತ್ತು ಕಾಳನ್ನ ನಾನು ಜಜ್ಜಿ ಸೇರಿಸ್ಕೊಂಡಿದ್ದೀನಿ ನೋಡಿ ನಾನು ಸ್ವಲ್ಪ ದಪ್ಪ ದಪ್ಪಾಗಿ ಜಜ್ಜಿದ್ದೆ ನಾನು ಬಿಡಬೇಕಾದ್ರೆ ಸ್ವಲ್ಪ ಹಿಂಸೆ ಅನ್ನಿಸ್ತಿತ್ತು ಸೊ ನೀವು ಸಣ್ಣದಾಗಿ ಹರ್ಕೊಬಿಡಿ ಆವಾಗ ಚೆನ್ನಾಗಾಗುತ್ತೆ ಯಾಕೆಂದರೆ ಶೌಗೆ ಒಳ್ಳಿರೋದು ತುಂಬ ಚಿಕ್ಕ ತೂತಿರೋದ್ರಿಂದ ಒಂದೊಂದು ಸಲ ಮೆಣಸು ತಡಿತಾ ಇತ್ತು ಆ ಕಾರಣಕ್ಕೆ ನಾನು ಈಗಲೇ ಹೇಳ್ತಾ ಇದ್ದೀನಿ ಸ್ವಲ್ಪ ಮೆಣಸನ್ನು ಸಣ್ಣದಾಗಿ ಪುಡಿ ಮಾಡಾಕೊಳ್ಳಿ ಈಗ ಡ್ರೈ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀಟಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳಿ ಡ್ರೈ ಮಿಕ್ಸು ಈ ಥರ ಮಿಕ್ಸ್ ಮಾಡಿ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಕಲಿಸ್ಕೊಬೋದು ಈ ನೋಡಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಇದ್ದೀನಿ ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಒಂದೇ ಸಲ ಸ್ವಲ್ಪ ಸ್ವಲ್ಪನೇ ಸಾಕು ಆಗಿರೋದ್ರಿಂದ ಜಾಸ್ತಿ ನೀರು ಇರ್ಕೊಳಲ್ಲ ಈಗ ನೀಟಾಗಿ ಮಿಕ್ಸ್ ಮಾಡಿ ಮತ್ತು ಹಿಟ್ಟನ್ನು ನಾವು ಅಂಟೋ ಹಾಗೆ ಕಲಿಸ್ಕೊಬೇಕು ತುಂಬ ಗಟ್ಟಿಯಾಗಿ ಕಲಿಸ್ಕೊಬಾರ್ದು ಕೈಗೆ ಹಿಟ್ಟು ಅಂಟುತ್ತಾ ಇರಬೇಕು ಆ ಥರ ಇದ್ರೇ ನಮಗೆ ನಾವು ಶೋಗೆ ಒಳ್ಳೆಲ್ಲ ಹಾಕಿ ಮಾಡಬೇಕಾದ್ರೆ ಚೆನ್ನಾಗಿ ಬರುತ್ತೆ ಒಂದೇ ಅಲ್ಲಿ ಬರುತ್ತೆ ಈಗ ನೀಟಾಗಿ ಸ್ವಲ್ಪ ಸ್ವಲ್ಪನೇ ನೀರನ್ನ ಸೇರಿಸ್ಕೊಂಡು ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡಿ ನಾವು ಶಾವಿಗೆ ಹಳ್ಳಿಗೆ ಸೇರಿಸಿದ್ರೆ ಎಣ್ಣೆಗೆ ಹಾಕೊಂಡ್ಬಿಟ್ರೆ ಮುಗ್ದೋಯ್ತು ನಮಗೆ ಖಾರ ಕಡ್ಡಿ ರೆಡಿ ಆಗುತ್ತೆ ಎಷ್ಟು ಸಿಂಪಲ್ ರೆಸಿಪಿ ಅಲ್ವಾ ಮಕ್ಕಳಂತೂ ತುಂಬಾ ಖುಷಿ ಪಡ್ಕೊಂಡು ತಿಂತಾರೆ ದೊಡ್ಡವ್ರಿಗೂ ಅಷ್ಟೇ ಸಂಜೆಯ ಟೈಮು ಕಾಫಿ ಜೊತೆ ಏನಾರು ಇದ್ದರೆ ತುಂಬಾ ಚೆನ್ನಾಗಿ ಅನಿಸುತ್ತೆ ಸೊ ಒಂದ್ಸಲ ಡೆಫಿನೆಟ್ಲಿ ಈ ರೆಸಿಪಿನ ಟ್ರೈ ಮಾಡಿ ತುಂಬ ಸಿಂಪಲ್ ರೆಸಿಪಿ ಬಟ್ ಟೇಸ್ಟ್ ಸಖತ್ತಾಗಿರುತ್ತೆ ಮಿಸ್ ಮಾಡ್ದಲ್ಲಿ ಈ ರೆಸಿಪಿನ ಒಂದ್ಸಲ ನಿಮ್ಮ ಈವ್ನಿಂಗ್ ಸ್ನ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಳ್ಳಿ ನೋಡಿ ಇವಾಗ ನೀಟಾಗಿ ಕಲ್ಸಿಟ್ಕೊಂಡಿನಿ ನೋಡಿ ಇದೆ ಈ ಥರ ಅಂಟಬೇಕಿತ್ತು ಕೈಗೆ ಈ ಥರ ಅಂಟಿದ್ರೆ ನಮಗೆ ಚೆನ್ನಾಗಿ ಫ್ಲೋ ಬರೋದು ನಾವು ಶಾವಿಗೆ ಹುಳ್ಳಿಗೆ ಹಾಕಿ ಎಣ್ಣೆಗೆ ಬಿಡಬೇಕಾದ್ರೆ ತುಂಬ ಗಟ್ಟಿ ಮಾಡ್ಕೊಬೇಡಿ ಚೆನ್ನಾಗಾಗಲ್ಲ ಸೊ ಇದನ್ನೇನು ನೆನೆಸಿಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಮಾಡಿದ ತಕ್ಷಣ ಮಾಡ್ಬೋದು ಆ ಕಾರಣಕ್ಕೆ ನಾನು ಈ ಹತ್ತು ನಿಮಿಷ ಸ್ನ್ಯಾಕ್ಸ್ ರೆಸಿಪಿ ಅಂತ ಹೇಳಿದ್ದು ಈಗ ಶಾವಿಗೆ ಹುಳ್ಳಿಗೆ ಇದನ್ನು ಸೇಸ್ಕೋಣ ಮಾತ್ರ ಪುಟ್ಟದಾಗಿರುವಂಥ ಶಾವಿಗೆ ಒಳ್ಳೆ ಇರುತ್ತಲ್ಲ ಈ ಚಕ್ಲಿಗೆಲ್ಲ ಯೂಸ್ ಮಾಡ್ತೀವಲ್ಲ ಆ ಥರದ್ದಿರೋದು ಸೊ ಅದರಲ್ಲೇ ನಾನು ಮಾಡಿ ತೋರಿಸ್ತೀನಿ ನಿಮಗೆ ನಿಮಗೆ ಸೈಜು ಅಷ್ಟೇ ಖಾರ ಕಡ್ಡಿ ಅಂದರೆ ಮೀಡಿಯಮ್ ಇರುತ್ತೆ ನೀವು ಖಾರ ಸೇವ್ ಬೇಕು ಅಂದೋರು ಸಣ್ಣ ಸೈಜ್ ಆಗ್ತಲ್ಲ ಆ ಥರ ಮಾಡ್ಕೊಬೋದು ನಾನು ಖಾರ ಸೇವ್ ರೆಸಿಪಿ ಕೂಡ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ನೀವು ಬೇಕಾದರೆ ಹೋಗಿ ಚೆಕ್ ಮಾಡ್ಬೋದು ಸ್ನ್ಯಾಕ್ಸಿಗೆಲ್ಲ ತುಂಬಾ ಎಲ್ಪ್ ಆಗುತ್ತೆ ಅದರಿಂದ ಈಗ ನಾನಿಲ್ಲಿ ಖಾರ ಕಡ್ಡಿ ಮಾಡ್ತಿರೋದ್ರಿಂದ ದಪ್ಪು ಕ ಸೈಜಿನಂಥ ರೌಂಡ್ ಹೋಲನ್ನ ಹಾಕ್ಕೊಂಡಿದ್ದೀನಿ ಇವ ನಾನು ಮಾಡಿ ತೋರಿಸ್ತೀನಿ ಈ ನನ್ನ ಹತ್ರ ಇದಿದ್ದು ಅಚ್ಚಲ್ಲಿ ಮೂರು ಹೋಲ್ಸ್ ಇರುತ್ತಲ್ಲ ಆ ಥರದ್ದು ಸಿಕ್ಕಿತ್ತು ಸೊ ಅದನ್ನು ಹಾಕಿ ನಾನು ಮಾಡಿದ್ದೀನಿ ನೀವು ಯಾವ ಶೇಪಿಗೆ ಬೇಕಾದರೂ ಮಾಡ್ಕೊಬೋದು ಹಿಟ್ಟು ಒಂದೇ ಬಟ್ ಶೇಪ್ ನಿಮ್ಮ ಇಷ್ಟ ನಿಮ್ಗೆ ಯಾವ ಶೇಪಿಗಾದರೂ ಮಾಡ್ಕೊಬೋದು ಈಗ ಹಿಟ್ಟು ಮಾಡಿರೋಂಥ ಹಿಟ್ಟನ್ನೆಲ್ಲ ನಾನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿರೋದ್ರಿಂದ ಒಂದೇ ಸಲ ಹಿಡಿತಾ ಇದೆ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅದನ್ನು ನೋಡಿಕೊಂಡು ಎಳ್ಳ ಅಳ್ತೇನೂ ಹಾಕೊಳ್ಳಿ ಈಗ ಇದನ್ನು ಕ್ಲೋಸ್ ಮಾಡಿ ಬಿಸಿ ಎಣ್ಣೆಗೆ ಹಾಕೊಳ್ತಾ ಇರೋದೆ ಇವಾಗ ನಾನು ಆಲ್ರೆಡಿ ಎಣ್ಣೆ ಬಿಸಿ ಇಟ್ಟಿದ್ದೀನಿ ಈಗ ಜಸ್ಟ್ ಕ್ಲೋಸ್ ಮಾಡಿ ಎಣ್ಣೆ ಒಳಗೆ ಇದನ್ನು ತಿರುಗಿಸ್ಕೊಂಡ್ರೆ ಖಾರ ಕಡ್ಡಿ ನಿಮಿಷಗಳಲ್ಲಿ ರೆಡಿ ಆಗಿಬಿಡುತ್ತೆ ಎಣ್ಣೆನೂ ಅಷ್ಟೇ ತುಂಬ ಬಿಸಿ ಮಾಡ್ಕೊಂಬೇಡಿ ಆಗಿ ಕಾಯ್ದಿರಲಿ ಎಣ್ಣೆ ನೀವು ಒಂದೇ ಸಲ ಜಾಸ್ತಿ ಬಿಸಿ ಮಾಡ್ಕೊಂಬಿಟ್ರೆ ಈ ಹಾಕಬೇಕಾದ್ರೆ ಅದು ಸೀದೋಗ್ಬಿಡುತ್ತೆ ಖಾರ ಕಡ್ಡಿ ಆ ಕಾರಣಕ್ಕಾಗಿ ಎಣ್ಣೆನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಬಿಸಿ ಮಾಡ್ಕೊಳ್ಳಿ ಎಣ್ಣೆ ಸ್ವಲ್ಪ ಬಿಸಿಯಾಗಿದೆ ಅಂತ ಗೊತ್ತಾದರೆ ಸಾಕು ಲೋ ಫ್ಲೇಮ್ ಮಾಡಿ ಹಾಕ್ಕೊಳ್ಳಿ ಐ ಫ್ಲೇಮ್ ಇಟ್ಟು ಯಾವತ್ತೂ ಹಾಕ್ಬೇಡಿ ಚೆನ್ನಾಗಾಗಲ್ಲ ಒಂದೇ ಸಲ ಕಪ್ಪಾಗ್ಬಿಡುತ್ತೆ ಲೋ ಫ್ಲೇಮಲ್ಲಿ ಇಟ್ಟು ಹಾಕ್ಕೊಂಡು ನೀವು ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಳಿ ನೋಡಿ ಫಸ್ಟಿಗೆ ಹಾಕಿದ ತಕ್ಷಣ ಏನೂ ತಿರುಗಿಸೋದು ಬೇಡ ಯಾಕೆಂದರೆ ಕಟ್ ಆಗಿಬಿಡುತ್ತೆ ಈಗ ನೀಟಾಗಿ ಸ್ವಲ್ಪ ಗುಳ್ಳೆಗಳೆಲ್ಲ ಕಮ್ಮಿ ಆದಮೇಲೆ ಅದಾಗಿ ಅದೇ ಮೇಲ್ ಬರುತ್ತೆ ಆಗ ನೀವೆರಡೂ ಕಡೆ ತಿರುಗಿಸ್ಕೊಂಡು ಬೇಗನೆ ಬೆಂದುಬಿಡುತ್ತೆ ನಾವು ಬೋಂಡದ ಥರ ಎಲ್ಲ ತುಂಬೋದು ಬೇಯಿಸೋ ಅವಶ್ಯಕತೆನೇ ಇಲ್ಲ ಒಂದು ಎರಡು ಮೂರು ನಿಮಿಷಕ್ಕೆಲ್ಲ ನಮಗೆ ಕ್ರಿಸ್ಪಿನೆಸ್ ಗೊತ್ತಾಗುತ್ತೆ ನಾವು ಮುಟ್ಬೇಕಾದ್ರೆ ಫೀಲ್ ಆಗುತ್ತೆ ಆ ಟೈಮಲ್ಲಿ ಇದನ್ನು ನೀವು ಒಂದು ಪ್ಲೇಟಿಗೆ ತೆಗೆದಿಟ್ಕೊಂಬಿಡಿ ನೋಡಿ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಆಗಿತ್ತು ಟೇಸ್ಟು ನೀವು ಮಿಸ್ ಮಾಡಿದಲ್ಲಿ ರೆಸಿಪಿನ ಟ್ರೈ ಮಾಡಿ ಮತ್ತೆ ಹೇಗೆ ಬಂತು ಅಂತ ನನಗೆ ಹೇಳಬೇಕು ಈಗ ನೋಡಿ ನೀಟಾಗಿ ಆಗಿದೆ ಈಗ ನೆಕ್ಸ್ಟ್ ಇನ್ನೊಂದು ಬ್ಯಾಚ್ ಕೂಡ ಮಾಡ್ತಾಯಿದ್ದೀನಿ ನೀವು ಜಾಸ್ತಿ ಹೊತ್ತು ಇಡಬಾರ್ದು ಹಿಟ್ಟನ್ನು ಮಾಡಿದ ತಕ್ಷಣ ನೀವು ಇದನ್ನು ಮಾಡ್ಕೊಳ್ಳಿ ಸೊ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಂತ ಡಿಸೈಡ್ ಮಾಡಿ ನೀವು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ ತುಂಬನೇ ಚೆನ್ನಾಗಾಗಿತ್ತು ಸೊ ನೆಕ್ಸ್ಟ್ ಟೈಮು ನೀವು ಸ್ನ್ಯಾಕ್ಸ್ ಟೈಮಿಗೆ ಏನು ಮಾಡೋದು ಅಂತ ತಲೆ ಕೆಡಿಸ್ಕೊಂಡಾಗ ಈ ರೆಸಿಪಿನ ಮಿಸ್ ಮಾಡ್ದಲೇ ಟ್ರೈ ಮಾಡಿ ಇನ್ನು ನೀವು ಸ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ದಲ್ಲೇ ವೀಡಿಯೋಸ್ನ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಮತ್ತು ಪಕ್ಕದಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ನನ್ನ ವೀಡಿಯೋಸ್ ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಎಲ್ಲ ಶೇರ್ ಮಾಡೋದನ್ನ ಮರಿಬೇಡಿ ಥ್ಯಾಂಕ್ ಯು